ಮಾನ್ಯ ಅಧ್ಯಕ್ಷ, ನಿನ್ನೆ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ತಾ ಇಲ್ಲ, ಚರ್ಚೆ ಮಾಡಿದ್ದಕ್ಕೆ ಉತ್ತರ ಕೊಡಲ್ಲ, ರೈತರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ರೆ ಕೊಡಲ್ಲ. ಇವತ್ತು ಕಬ್ಬು ಬೆಳೆಗಾರರಿರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಅಡಿಕೆ ಇರ್ಬೋದು, ತೊಗರಿ ಇರ್ಬೋದು, ಇವೆಲ್ಲ ಬೆಳೆಗಳ ಬಗ್ಗೆ ಎಲ್ಲ ಮಾತಾಡಿದ್ದು. ಇವತ್ತೆಲ್ಲ ಕಷ್ಟದಲ್ಲಿದ್ದಾರೆ ರೈತರು ಅಂತ ಹೇಳಿ ಇವರು ಯಾವುದನ್ನು ಪರಿಗಣಿಸ್ತೇನೆ ಒಂದು ರಿಟರ್ನ್ ಇದನ್ನ ಉತ್ತರ ಕೊಟ್ಟುಬಿಟ್ಟು ಅದು ಏನು ಹೇಳಿದಾರಲ್ಲ, ಎಲ್ಲಾನು ಒಬ್ಬ ಮಂತ್ರಿ ಎಲ್ಲ ಕೊಟ್ಟು ಎಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟು. ಸಮರ್ಪಕವಾಗಿ ನಾವು ಹೇಳದಂತವಕ್ಕೆ ಉತ್ತರನೂ ಕೊಟ್ಟಿಲ್ಲ, ಪರಿಹಾರ ಕೊಡ್ತೀವಿ ಅಂತಲೂ ಹೇಳಿಲ್ಲ. ಈ ತರ ಸರ್ಕಾರ ನಡೆಸೋದಾದ್ರೆ ನಾವು ಈ ಸರ್ಕಾರಕ್ಕೆ ವಿರೋಧ ಮಾಡಬೇಕಾಗತ್ತೆ, ಧಿಕ್ಕಾರ ಮಾಡಬೇಕಾಗತ್ತೆ. ಇಂಥ ಈ ಥರ ಕೂತ್ಕೊಂಡು ನಾವು ಕೇಳಕ್ಕೆ ತಯಾರಾಗಿಲ್ಲ. ಸುಮ್ಮನೆ ಉತ್ತರ ಕರ್ನಾಟಕದ ನಾನು ಉತ್ತರ ಕರ್ನಾಟಕದಿಂದ ಬಂದಿರೋನು, ನಮ್ಮ ರೈತರ ಸಮಸ್ಯೆಗಳು ತೊಗರಿ ಬೆಳೆ ಎಲ್ಲ ಉತ್ತರ ಕರ್ನಾಟಕದ್ದೆ, ಕಬ್ಬು ಬೆಳೆಗಾರರೆಲ್ಲ ಉತ್ತರ ಕರ್ನಾಟಕದ್ದೆ, ಭತ್ತ ಎಲ್ಲ ಉತ್ತರ ಕರ್ನಾಟಕದಲ್ಲೇ ಬೆಳೀತಾರೆ, ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡಬೇಕಲ್ಲ. ಅದರಿಂದ ಈ ಸರ್ಕಾರದ ಈ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ವಾಕ್ಔಟ್ ಮಾಡ್ತಾ ಇದ್ದೀವಿ. ಯಾರು ವಾಕ್ಔಟ್ ಮಾಡ್ಲಾಕು ಭ್ರಷ್ಟಾಚಾರದ ಬಗ್ಗೆ ಕೊಟ್ಟಿದ್ದೆ, ಅದನ್ನ ಚರ್ಚೆ ಮಾಡಕ್ ತಯಾರಾಗಿಲ್ಲ. ಇವರು ಮೂರ್ ಸಾರಿ ಕೊಟ್ಟಿದ್ದೆ, ಮೂರ್ ಸಾರಿ ಕೊಟ್ಟರು ಕೂಡ ಅವಾಯ್ಡ್ ಮಾಡಕ್ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಇವತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊತಾರೆ. ಕೆನ್ ವಿ ಕಾಲ್ ದಿಸ್ ಆಸ್ ಎ ಗವರ್ನಮೆಂಟ್ ರೆಸ್ಪಾನ್ಸಿಬಲ್ ಗವರ್ನಮೆಂಟ್? ಇಲ್ಲ, ಸಿದ್ದರಾಮಯ್ಯನವರು ಅಲ್ಲ, ನಾನು ನಾನು ಇಲ್ಲ, ನಾನು ಪ್ರತಿಪಕ್ಷಗಳಲ್ಲಿ ವಿನಂತಿ ಮಾಡಿಕೊಳ್ಳೋಣ ಅಂತ ಬಂದೆ. ಇನ್ನೇನು ಕೆಲವು ಹೊತ್ತುಗಳು ತಾವು ನಾವೆಲ್ಲ ಕೂಡಿ ಸದನವನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸೋಣ ಅನ್ನೋ ಹಿನ್ನೆಲೆಯಲ್ಲಿ ಬಂದೆ. ತಾವು ಸಭಾತ್ಯಾಗ ಮಾಡ್ತಿದ್ದೀರಿ, ಅದೇ ಏ ರಿಟರ್ನ್ ಸ್ಲಿಪ್ರೇ ಕೊಟ್ಟಾತೇನೋ? ಹಾಂ, ಯಾರು ಕೊಟ್ಟರು, ಯಾರು ಕೊಟ್ಟರು ರಿಪ್ಲೈ? ಹಾಂ ಹೇಳಿ ಹೇಳಿ, ನೀವು ಸಿದ್ದು ಮುಂದುವರಿಸ್ರಿ.